ಶರನ್ನವರಾತ್ರಿಯ ಸುಸಂದರ್ಭದಲ್ಲಿ ಉಪವಾಸವನ್ನು ಮಾಡಲೇಬೇಕು ಅಂತ ನಿಯಮ ಇಲ್ಲ ಮಾಡುವಂಥವರು ಮಾಡಬಹುದು ಉಪವಾಸವನ್ನು ಅಥವಾ ಕೆಲವರು ಒಂದೇ ಹೊತ್ತು ಊಟವನ್ನು ಮಾಡುವಂತಹದ್ದು ಕೆಲವರು ಪಾನೀಯವನ್ನು ಕುಡಿದು ಕೇವಲ ನೀರಿನಲ್ಲಿಯೇ ಆಹಾರವನ್ನು ಕುಡಿದು ಪೂಜೆಯನ್ನು ಮಾಡುವಂತಹ ಪದ್ಧತಿಯು ಕೂಡ ಇದೆ ಕಾರಣ ಇಷ್ಟೇ ಸಾಯಂಕಾಲದಲ್ಲಿ ದುರ್ಗಾ ಪೂಜೆಯನ್ನು ಮಾಡುವಾಗ ಬೆಳಗಿನಿಂದ ಉಪವಾಸ ಇರಬೇಕು ಅನ್ನುವಂತಹ ಪದ್ಧತಿ ಆ ರೀತಿಯಾಗಿ ಫಲಹಾರವನ್ನು ಸ್ವೀಕಾರ ಮಾಡಿಯೂ ದುರ್ಗಾ ಪೂಜೆಯನ್ನು ಅವಶ್ಯವಾಗಿ ಮಾಡಬಹುದು ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ ಪೂಜೆಯನ್ನು ಆಚರಣೆ ಮಾಡಿ